ಅಭಿನಯ ವರ್ಗಕ್ಕೆ ಸೇರಿದ ಯಾಜಕರಿಯನ್ ಎಂಬ ಒಬ್ಬ ಜಕಾರಿಯನ್ ಎಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು. ಆಕೆಯ ಹೆಸರು ಎಲಿಸಬೆತ್. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡಕೊಳ್ಳುತ್ತ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದರೆ ಎಲಿಸಬೆತ್ತಳು ಬಂಜೆಯಾದದ್ದರಿಂದ ಅವಳಿಗೆ ಮಕ್ಕಳು ಇರಲಿಲ್ಲ. ಇಲ್ಲದೆ ಅವರಿಬ್ಬರು ದಿನ ಹೊಂದಿದವರ ಆಗಿದ್ದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಇದರಲ್ಲಿ ಏನಂತ ಅಂದ್ರೆ, ಅರಸನಾದ ಎರಡನ ಕಾಲದಲ್ಲಿ ಅಭಿಯಾನ ವರ್ಗಕ್ಕೆ ಸೇರಿದ ಜಕರಿಯಾನು ಅಂತ ಒಬ್ಬ ಯಾಜಕರು ಇರ್ತಾರೆ. ಅವರ ಹೆಂಡತಿಯು ಆರೋಂಗನ ಕುಲದಿಂದ, ಆರೋಂಗನ ವಂಶದವರು. ಅವರ ಹೆಸರು ಎಲಿಜಬೆತ್ ಅಂತ. ಇವರಿಬ್ರು ದೇವರ ಎಲ್ಲ ಆಜ್ಞೆಗಳ ಪ್ರಕಾರ ನಡೆಕೊಳ್ತಾರೆ. ಅದಕ್ಕೆ ಅವರು ದೇವರ ದೃಷ್ಟಿಯಲ್ಲಿ ನೀತಿವಂತರು ಅಂತ ಹೆಸರುಪಡ್ತಾರೆ. ಆದ್ರೆ ಎಲಿಜಬೆತ್ ಅವರು ಬಂಜೆಯಾಗಿದ್ರು, ಅಂದ್ರೆ ಅವರಿಗೆ ಮಗು ಇರಲಿಲ್ಲ, ಮತ್ತೆ ಅವ್ರಿಗೆ ತುಂಬಾ ವಯಸ್ಸಾಗಿತ್ತು. ಸರ್, ಈಗ ಲೋಕ 1ನೇ ಅಧ್ಯಾಯ 8ರಿಂದ 11ನೇ ವಚನದವರೆಗೂ ಗಂಗಮ್ಮ ಸಿಂಧು ಓದ್ಬೇಕಂತ ಕೇಳ್ಕೊತೀನಿ. ಓದ್ತೀನಿ ಬ್ರದರ್. ಈಗಿರಲಾಗಿ ಜಕರಯ್ಯನ ವರ್ಗದ ಸರತಿ ಬಂದಾಗ ಅವನ ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರು ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಜಕರಿಯಾ ಅವರು ಅವರ ಸರದಿ ಬಂದಾಗ ಅವರು ದೇವಾಲಯಕ್ಕೆ ಹೋಗ್ಬಿಟ್ಟು ಯಾಜಕ ಕಾರ್ಯನು ಮಾಡ್ತಿರ್ತಾರೆ. ಅವಾಗ ಅವರು ದೇವಾಲಯ ಒಳಗೆ ಹೋಗ್ಬಿಟ್ಟು ಧೂಪನ ಸಲ್ಲಿಸ್ತಿರ್ಬೇಕಾದ್ರೆ ಅಲ್ಲಿ ಆಚೆಕಡೆ ಜನರೆಲ್ಲ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಾರೆ ದೇವ್ರಿಗೆ. ಅವಾಗ ಜಕರಿಯಾ ಅವರಿಗೆ ಅವಾಗ ಜಕರಿಯಾದವರಿಗೆ ದೇವದೂತರು ಕಾಣಿಸ್ಕೊಂತಾರೆ. ಆ ದೇವದೂತರು ಕಾಣಿಸ್ಕೊಂತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೋಕ 1ನೇ ಅಧ್ಯಾಯ 12ರಿಂದ 15ನೇ ವಚನದವರೆಗೂ ಅನುಶಾಸಿಸಿ ಹೋಗ್ಬೇಕಂತ ಕೇಳ್ತಾರೆ. ಹಲೋ, ಹಲೋ, ಇಟ್ ಇಸ್ ಹಲೋ ರೈಸ್ಮಿಸ್ಟರ್. ಇಲ್ಲಿ ಓದಕ್ ಅನುಕೂಲ ಆಗತ್ರ? ನಾ ಕೇತತ ಓ, ಕೇಳ್ತಿದೆ ಸಿಸ್ಟರ್. ಎಷ್ಟನೇ ವಚನದಿಂದ? ಸರ್, 12ನೇ ವಚನದಿಂದ 15ನೇ ವಚನ. ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಬೈ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ. ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವು ಉಲ್ಲಾಸವು ಉಂಟಾಗುವುದು, ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು.
ಕರ್ತನು ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದ ಪವಿತ್ರಾತ್ಮ ಭರಿತನಾಗಿರುವನು. ಸಾಕ್ರಿ. ಈಗ ಜಕರಿಯನು ಆ ದೇವದೂತರ ನೋಡ್ಬಿಟ್ಟು ತುಂಬಾ ಭಯಭೀತರಾಗ್ತಾರೆ. ಅವಾಗ ಅವಾಗ ದೇವದೂತರು ಅಂತಾರೆ, ನಿನ್ನ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿದೆ. ನಿನ್ನ ಹೆಂಡತಿ ಒಬ್ಬ ಮಗನಿಗೆ ಜನ್ಮ ಕೊಡ್ತಾಳೆ, ಮತ್ತೆ ನೀವು ಅವನ ಹೆಸರನ್ನು ಯೋಹಾನ ಅಂತ ಇಡಬೇಕು. ಅವರು ಹುಟ್ಟಿದ್ರಿಂದ ಎಲ್ಲರಿಗೂ ಸಂತೋಷ ಆಗತ್ತೆ, ಮತ್ತೆ ಅವರು ಹುಟ್ಟಬೇಕಾದಿಂದನೇ ಪವಿತ್ರಾತ್ಮದಿಂದ ಹುಟ್ಟುತ್ತಾರೆ ಅಂತ ಅಂತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೋಕ 1ನೇ ಅಧ್ಯಾಯ 16ನೇ ವರ್ಷದಿಂದ 19ನೇ ವರ್ಷದವರೆಗೂ ಕಂಪ್ಲಮ ಸಿಂಪಡಿಸ್ಬೇಕಂತ ಕೇಳ್ಕೊಂತೀವಿ. ಓದ್ತೀನಿ. 15ನೇ ವಚನದಿಂದ 15ನೇ ವರ್ಷದಿಂದ 19ನೇ ವರ್ಷ ಸಾರಿ 16ನೇ ವರ್ಷದಿಂದ 19ನೇ ವರ್ಷದವರೆಗೂ ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲಿಯನು ಗುಣಾತಿಶಯಗಳಿಂದ ಕೂಡಿದ್ದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದ್ದನು. ಜಕರಿಯನು ಆ ದೂತನಿಗೆ ಇದನ್ನು ನಾನು ಯಾತರಿಂದ ತಿಳುಕೊಳ್ಳಲಿ? ನಾನು ಮುಂದು ಮುದುಕನು ನನ್ನ ಹೆಂಡತಿಯು ದಿನ ಹೊಂದಿದ್ದವಳು ಎಂದು ಹೇಳಿದ್ದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು, ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಆಮೇನ್. ಸಿಸ್ಟರ್. ಇಲ್ಲಿ ಏನಂತಂದ್ರೆ ಇಸ್ರಾಯೇಲ್ರಲ್ಲಿ ಅನೇಕ ಜನರನ್ನು ಇವರು ದೇವರ ಕಡೆಗೆ ತಿರುಗಿಸ್ತಾರೆ ಅಂತ ಅಂತಾರೆ. ಮತ್ತೆ ಇವರು ತಂದೆಯ ಹೃದಯವನ್ನು ಮಕ್ಕಳ ಕಡೆಗೆ, ಮತ್ತೆ ಹಠ ಹಿಡಿದವರ ಮನಸ್ಸನ್ನು ನೀತಿವಂತರ ಜ್ಞಾನದ ಕಡೆಗೆ ತಿರುಗಿಸ್ತಾರೆ. ಮತ್ತೆ ಯಾರ್ಯಾರ ಮನಸ್ಸು ಸಿದ್ಧವಾಗಿರುತ್ತೋ ಅವರನ್ನ ದೇವರ ಅಂದ್ರೆ ಕರ್ತನ ಮಾರ್ಗದಲ್ಲಿ ನಡೆಸ್ತಾರೆ ಅಂತ ಹೇಳ್ತಾರೆ. ಮತ್ತೆ ಅವಾಗ ಜಕರಿಯಾನು ಹೇಳ್ತಾರೆ, ನಾನು ಇದನ್ನ ಹೆಂಗ್ ನಂಬ್ಲಿ, ನಾನು ಮತ್ತೆ ನನ್ನ ಹೆಂಡತಿ ಇಬ್ರಿಗೂ ವಯಸ್ಸಾಗಿದೆ ಅಂತ ಅಂತಾರೆ. ಅದಕ್ಕೆ ಆ ದೇವದೂತರು ಅಂತಾರೆ, ನಾನು ಗಬ್ರಿಯಾನನು, ನನ್ನನ್ನು ದೇವರು ಈ ಶುಭ ವರ್ತಮಾನವನ್ನು ಹೇಳಕ್ಕೆ ನನ್ನನ್ನು ಕಳಿಸಿದ್ದಾರೆ ಅಂತ ಅಂತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೋಕ 1ನೇ ಅಧ್ಯಾಯ 20ರಿಂದ 23ನೇ ವಚನದವರೆಗೂ ಸುರಂಗ ಶಿಕ್ಷೆ ಹೋಗ್ಬೇಕಂತ ಕೇಳ್ಕೊತೀನಿ. ಓಕೆ ಬ್ರದರ್, ಓದ್ತೀನಿ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಆದರೆ ನೀನು ಅದನ್ನು ನಂಬದೇ ಹೋದಿದ್ದರಿಂದ ಇದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ಮೂಕನಾಗಿರುವಿ ಎಂದು ಅವನಿಗೆ ಉತ್ತರ ಕೊಟ್ಟನು. ಇಷ್ಟರೊಳಗೆ ಜನರು ಜಕರಿಯನನ್ನು ಕಾದುಕೊಂಡಿದ್ದು ಅವನು ದೇವಾಲಯದೊಳಗೆ ತಡ ಮಾಡುವುದಕ್ಕೆ ಆಶ್ಚರ್ಯಪಟ್ಟರು. ಅವನು ಹೊರಗೆ ಬಂದಾಗ ಅವರ ಕೂಡ ಏನೂ ಮಾತನಾಡಲಾರದೆ ಇರಲು ಅವರು ಇವನಿಗೆ ದೇವಾಲಯದಲ್ಲಿ ಏನೋ ದಿವ್ಯ ದರ್ಶನವಾಗಿರಬೇಕು ಎಂದು ತಿಳಿದುಕೊಂಡರು. ಅವನು ಅವರಿಗೆ ಕೈ ಸನ್ನೆ ಮಾಡುತ್ತಾ ಮೂಕನಾಗಿಯೇ ಇದ್ದನು. ಅವನ ಜಕರಿಯ ಯಾಚಕ ವರ್ಗದ ದಿನಗಳು ತೀರಿದ ನಂತರ ಅವನು ತನ್ನ ಮನೆಗೆ ಹೋದನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಏನಾಗತ್ತೆ ಅಂದ್ರೆ, ಅವಾಗ ದೇವದತ್ರು ಅಂತಾರೆ, ನಾನು ಹೇಳಿದೆಲ್ಲ ತಕ್ಕ ಸಮಯದಲ್ಲಿ ನೆರವೇರುತ್ತೆ, ನೀನು ನನ್ನ ಮಾತನ್ನು ಕೇಳಿರೋದಿದ್ರಿಂದ ನೀನು ಏನು ಮಾತಾಡಕ್ ಆಗಲ್ಲ ಅಂದ್ರೆ ನೀವು ಮೂಕನಾಗಿರ್ತೀಯ ಅಂತ ಅಂತಾರೆ. ಅಷ್ಟರೊಳಗೆ ಆಚೆ ಕಡೆ ಜನರಲ್ಲೇ ಇರ್ತಾರಲ್ಲ, ಅವರು ಜಕರಿಯನಿಗೋಸ್ಕರ ಕಾಯ್ಕೊಂಡಿರ್ತಾರೆ. ಅವಾಗ ಜಕರಿಯವರು ಆಚೆಕಡೆ ಬಂದಾಗ ಆ ಜನರು ಎಲ್ಲ ಇವನ್ಗೆ ದೇವ ದರ್ಶನ ಆಗಿರ್ಬೇಕು ಅಂತ ತಿಳ್ಕೊಂತಾರೆ. ಅವಾಗ
ಜಕೇರಿಯ ಅವರು ಕೈ ಸನ್ನೆಯನ್ನ ಮಾಡ್ತಾ ಅವರು ಏನು ಮಾತಾಡದೆ ಸುಮ್ಮನೆ ಹೋಗ್ತಾರೆ. ಮತ್ತೆ ಅವರ ಯಾಜಕರ ಕಾಲ ಎಲ್ಲ ಆಗಾಮಲೆ ಅವರು ತಿರ್ಗಾ ಮನೆಗೆ ಹೋಗ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೋಕ 1ನೇ ಅಧ್ಯಾಯ 24ರಿಂದ 25ನೇ ವಚನದವರೆಗೂ ಮಂಜಮ್ಮ ಸಿಸ್ಟರ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಬ್ರದರ್. ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಜಾಬೆತಳು ಬಸುರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿ ಇದ್ದು ಆ ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಂಬರಿಸಿ ನನಗಿದ್ದ ನನ್ನ ಈ ಈ ಇದ್ದ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದನಲ್ಲ ಅಲ್ಲಿ ಆತನಲ್ಲಿ ಅನ್ನುತ್ತಿದ್ದನು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಏನಾಗತ್ತ ಇದಾಮಲ್ಲೆ ಆ ಎಲ್ಲ ದಿವಸಗಳಾದ್ಮೇಲೆ ಅವರ ಹೆಂಡತಿಯಾದ ಎಲಿಜಬೆತ್ಳು ಬಸುರಾಗಿ 5 ತಿಂಗಳು ಮನೇಲಿ ಇರ್ತಾರೆ. ಮತ್ತೆ ಕರ್ತನು ಅವರು ಮತ್ತೆ ಎಲಿಜಬೆತ್ಳು ಏನಪ್ಪ ಅಂತಾರೆ ಅಂದ್ರೆ ದೇವರು ನನ್ನನ್ನ ಅವಮಾನದಿಂದ ಒಂದು ಮಗು ಕೊಟ್ಟು ನನ್ನನ್ನ ಈ ಅವಮಾನದಿಂದ ಪರಿಹಾರ ಮಾಡಿದ್ದಾರೆ ಅಂತ ಅನ್ಕೊಂತಾರೆ. ಸಿಸ್ಟರ್, ಈಗ ಲೋಕ 1ನೇ ಅಧ್ಯಾಯ 26ರಿಂದ 30ನೇ ವಚನದವರೆಗೂ ಎಲ್ಲಪ್ಪ ಬರೆದ್ರು ಅಂತ ಕೇಳ್ಕೊತೀನಿ. ದೇವದೂತನು ಯೇಸುವಿನ ಜನನವನ್ನು ಮುಂತಿಳಿಸಿದ್ದು. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ಎಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳಿಸಿದನು. ಕನ್ಯೆಯ ಹೆಸರು ಮರಿಯಳು. ಆಕಿ ದಾವೀದನ ಮನೆತನದ ಯಶೋಪನ್ ಎಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ, ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರುವಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತ್ತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮುಗಿತು ಬರೋದು. ಮುಗಿಸಾ? ಓಕೆ ಓಕೆ ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಇಲ್ಲಿ ಥ್ಯಾಂಕ್ಸ್. ಏನಾಗತ್ತಂದ್ರೆ 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ ಅಂತ ದೇವರು ಇರ್ತಾನ, ಅವ್ರನ್ನ ಒಬ್ಬ ಕನ್ಯೆಯ ಮನೆ ಕಳಿಸ್ತಾರೆ. ಆ ಕನ್ಯೆ ಹೆಸರು ಮರಿಯಳು ಅಂತ. ಮತ್ತೆ ಈ ಮರಿಯಳು ಯೋಸೆಫ ಅಂತ ಒಬ್ಬ ಪುರುಷನಿಗೆ ನಿಶ್ಚಿತಾರ್ಥ ಆಗಿರತ್ತೆ. ಮತ್ತೆ ಆ ದೇವದೂತರು ಅವ್ರ ಹತ್ರ ಹೋಗ್ಬಿಟ್ಟು, ದೇವರು ನಿನ್ ಮೇಲೆ ದಯೆ ತೋರಿದ್ದಾರೆ, ನಿಮ್ಗೆ ಶುಭವಾಗ್ಲಿ, ಕರ್ತನು ನಿನ್ನ ಸಂಗಡ ಇದ್ದಾರೆ ಅಂತ ಅಂತಾರೆ. ಈ ಮಾತನ್ನು ಕೇಳಿಸ್ಕೊಂಡು ಮರಿಯಳು ಭಯಪಟ್ಟು, ಇದೆಂತ ಆಶೀರ್ವಾದ ಅಂತ ಯೋಚನೆ ಮಾಡ್ತಿರ್ತಾರೆ. ಅವಾಗ ದೇವದೂತರು ಏನಂದ್ರು ಅಂದ್ರೆ, ನೀನು ಭಯಪಡ್ಬೇಡ, ದೇವರು ನಿನ್ ಮೇಲೆ ದಯೆ ತೋರಿದ್ದಾರೆ, ನಿನ್ಗೆ ಒಂದು ಮಗು ಹುಟ್ಟತ್ತೆ, ನೀನು ಗರ್ಭಿಣಿ ಆಗ್ತೀಯ ಅಂತ ಅಂತಾರೆ. ಥ್ಯಾಂಕ್ ಯು ಬ್ರದರ್. ಈಗ ಮತ್ತಾಯ 1ನೇ ಅಧ್ಯಾಯ 36ರಿಂದ 38ನೇ ವಚನದವರೆಗೂ ಶಾಂತಮ್ಮ ಸಿಸ್ಟರ್ ಓದ್ಬೇಕಂತ ಕೇಳ್ಕೊತೀನಿ. ಮೂವತ್ತ್ ಆರನೇ ವಚನದಿಂದ 38ನೇ ವಚನದವರೆಗೂ ಸಿಸ್ಟರ್. ಓದಿದ್ದು ಎಲ್ಲಪ್ಪ ಬ್ರದರು. ಸರಿ ಸರಿ ಸರಿ. ಈಗ ಲೋಕ 1ನೇ ಅಧ್ಯಾಯ
31ನೇ ವರ್ಷದಿಂದ 35ನೇ ವರ್ಷದವರೆಗೂ ಸಾಕ್ಷಿ ಆಗ ಅದು ತನು ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಒಬ್ಬ ಮಗನನ್ನು ಎರಿವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತೃವಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲವೆಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿದವಳಲ್ಲ ಎಂದು ಹೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಥ್ಯಾಂಕ್ ಯು ಬ್ರದರ್. ನೀವು ಯಾವ ವಚನದಿಂದ ಯಾವ ವಚನದ್ದು ಓದಿ ಸಿಸ್ಟರ್? ನಾನು 31ರಿಂದ ಓದಿದ್ದೀನಿ, 35ರ ಗಂಟ. 35. ಸರಿ ಸಿಸ್ಟರ್, ಆಯ್ತು. ಯಾಕಂದ್ರೆ ಇಲ್ಲಿ ಏನಾಯ್ತಂದ್ರೆ, ನೀವು ಅವ್ರಿಗೆ ಏಸು ಅಂತ ಎಸ್ ಹೇಳ್ಬೇಕು. ಅವರು ಒಬ್ರು ಮಹಾ ಪುರುಷನಾಗಿ ಇರ್ತಾರೆ, ಮತ್ತೆ ಮಹಾಪುರುಷನಾಗಿ ಇರ್ತಾರೆ, ಮತ್ತೆ ಇವರು ದೇವರ ಕುಮಾರ, ಇವರು ದೇವ ಕುಮಾರನು, ಮತ್ತೆ ಇವರ ರಾಜ್ಯವು ಯಾವತ್ತೂ ಮುಗಿಯದೇ ಇಲ್ಲ ಅಂತ ಅಂತಾರೆ. ಇವರು ಲೋಕದಲ್ಲೆಲ್ಲ ಸಂತೋಷನ ತರ್ತಾರೆ ಅಂತ ಅಂತಾರೆ. ಮತ್ತೆ ಮರಿಯಳು ಆ ದೇವದೂತರಿಗೆ ಕೇಳ್ತಾರೆ, ಇದು ಹೇಗಾಯ್ತು ಅಂತ ಕೇಳ್ತಾರೆ. ಆಗ ನಾನು ಆ ಪುರುಷನನ್ನು ಅರಿತವಳೇ ಅಲ್ವಲ್ಲ ಅಂತ ದೇವದೂತರನ್ನ ಕೇಳ್ತಾರೆ. ಅವಾಗ ದೇವದೂತರು ಮರಿಯಳಿಗೆ ಹೇಳ್ತಾರೆ, ನಿನ್ ಮೇಲೆ ಪವಿತ್ರ ಆತ್ಮ ಬಂದಿದೆ, ಅದಕ್ಕೆ ನಿನ್ನಿಂದ ಹುಟ್ಟುವ ಮಗನು ಪವಿತ್ರ ಆತ್ಮನಿಂದ ಹುಟ್ಟಿರ್ತಾನೆ ಅಂತ ಅಂತಾರೆ. ಥ್ಯಾಂಕ್ ಯು ಸರ್. ಈಗ ಮತ್ತಾಯ 1ನೇ ಅಧ್ಯಾಯ 36ನೇ ವಚನದಿಂದ 38ನೇ ವಚನದವರೆಗೂ, ಮತ್ತು ನಿನ್ನ ಬಂಧುವಾದ ಎಲಿಜಬೇತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೇ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ಅವಾಗ ದೇವದೂತರು ಅಂತಾರೆ, ನಿನ್ನ ಸಹೋದರನಾದ ಎಲಿಜಬೇತಳು ಈಗ ಗರ್ಭಿಣಿಯಾಗಿದ್ದಾರೆ, ಅವರಿಗೆ 6 ತಿಂಗಳು ಅಂತಂತಾರೆ. ಮತ್ತೆ ಇದೇ ರೀತಿ ದೇವರು ಹೇಳಿದ ಮಾತು ಯಾವಾಗ್ಲೂ ನೆರವೇರತ್ತೆ ಅಂತ ಅಂತಾರೆ. ಅದಕ್ಕೆ ಮರಿಯಳು ಅಂತಾರೆ, ಈಗೋ ಈಗೋ ಕರ್ತನೆ, ನಾನು ನಿನ್ನ ದಾಸಿ ಅಂತ ಅಂತಾರೆ. ಅವಾಗ ದೇವದೂತರು ಅಲ್ಲಿಂದ ಹೊರಟೋಗ್ತಾರೆ. ಥ್ಯಾಂಕ್ ಯು ಸಿಸ್ಟರ್.